ಹೇಗೆ ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ನಾವು ನಡ್ಕೋಬೇಕು, ಹೇಗಿರ್ಬೇಕು, ಹೇಗೆ ಕಾಣಿಸ್ಕೋಬೇಕು, ನಾವು ಹೇಗೆ ಚಿಂತನೆ ಮಾಡ್ಬೇಕು, ಯಾವುದನ್ನ ವಿಚಾರ ಮಾಡ್ಬೇಕು, ಯಾವುದನ್ನ ವಿಚಾರ ಮಾಡಬಾರ್ದು, ಯಾವುದನ್ನ ಮನಸ್ಸಿಗೆ ತಗೋಬೇಕು, ಯಾವುದನ್ನ ಬಿಡ್ಬೇಕು ಅಂತ ಇದನ್ನ ತಿಳಿಸ್ತಕ್ಕಂಥವ್ರು ಗುರುಗಳು. ಈಗ ಆ ಪಿಟೀಲಿಗೆ ನುಡಿಸೋರು ಸಿಕ್ಕ್ರೇನೆ ಆ ಪಿಟೀಲಿನ ಬೆಲೆ ಎಷ್ಟಾಯ್ತು, 10 ಇದ್ದಿದ್ದು 20 ಆಯ್ತು, 20 ಇದ್ದಿದ್ದು 30 ಲಾಸ್ಟ್ ಆಯ್ತು. ಗುರು ಬಂದ ಕೂಡಲೆ ಅಂದ್ರೆ ಅದನ್ನ ನುಡಿಸ್ತಕ್ಕಂಥವ್ರು, ಅದನ್ನ ಅದರ ಮಹತ್ವವನ್ನ ಜಗತ್ತಿಗೆ ತಿಳಿಸ್ತೇ ಹೆಚ್ಚು ಮಾಡ್ತಕ್ಕಂಥವ್ರು ಬಂದ ಕೂಡಲೆ ಅದ್ರ ಬೆಲೆ ಏನಾಯ್ತು, 3000 ಆಯ್ತು. ಹಾಗೆ ನಮ್ ಬದುಕು ಸಾಧಾರಣ ಇರುತ್ತೆ, ಒಂದು ಸದ್ಗುರುಗಳು ನಮ್ ಜೀವನದಲ್ಲಿ ಬಂದ್ ಕೂಡ್ಲೇನೆ ಏನಾಗುತ್ತೆ, ನಮ್ ಬದುಕು, ನಮ್ ನಡೆ ನುಡಿ ಆಚಾರ ವಿಚಾರ ಎಲ್ಲ ಬದಲಾಗೋಗ್ಬಿಡುತ್ತೆ. ಯಾವ್ದ ಅಜ್ಞಾನ ಮಾಂಸದ ಮುದ್ದೆ ಅಂತಿರ್ತಕ್ಕಂಥ ಈ ಮನುಷ್ಯನನ್ನ ಒಂದು ಮಾನವನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಗುರುವಿಗೆ ಮಾತ್ರ. ಒಂದು ತಾಯಿ ತನ್ನ ಮಗುವಿಗೆ ಮಾತ್ರ ತಾಯಿ ಆಗ್ತಾರಂತೆ, ಗುರು ಲಕ್ಷಾಂತರ ಮಕ್ಕಳಿಗೆ ತಾಯಿ ಆಗುವಂತ ಮಾತೃ ಹೃದಯ ಯಾರಿಗಿರುತ್ತೆ ಅವ್ರು ಗುರು ಆಗ್ತಾರಂತೆ. ಅಂತ ಒಂದು ಮಾತೃ ಹೃದಯ ನಾನು ನಾಗ್ತಿಹಳ್ಳಿ ಗುರುಗಳ ಹತ್ರ, ಜಯಪ್ರಕಾಶ್ ಗುರುಗಳ ಹತ್ರ ಕಂಡೆ. ತುಂಬಾ ಸಂತೋಷ ಆಯ್ತು ನಮ್ಗಿಂತ ಗುರುಗಳು ಸಿಕ್ಕಿದ್ದರಿಂದ. ಅವ್ರಿಗೂ ನಾನು ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇಂದು ನಾವು ಹೇಳಿ ಗುರು ಪೌರ್ಣಿಮೆಯ ಒಂದು ಮಹತ್ವದ ಬಗ್ಗೆ ನಾವೆಲ್ಲರೂ ಇಲ್ಲಿ ಒಂದು ವಿಚಾರ ವಿನಿಮಯವನ್ನ ನಾವೆಲ್ಲ ಮಾಡ್ಕೊಳ್ತಾ ಇದ್ದೇವೆ. ಗುರು ಅಂತಂದ್ರೆ ಅಜ್ಞಾನವನ್ನ ತೊಲಗಿಸುವವನು ಎಂಬ ಅರ್ಥವನ್ನ ನಾವು ನೋಡ್ಬೋದು. ಕತ್ತಲಿನಿಂದ ಬೆಳಕಿನೆಡೆಗೆ, ವಿದ್ಯೆಯಿಂದ ಜ್ಞಾನದೆಡೆಗೆ ಯಾರು ದಾರಿ ತೋರಿಸ್ತಾರೋ ಅವರನ್ನೇ ನಿಜವಾದ ಗುರು ಅಂತ ನಾವು ಕರಿತೇವೆ. ಈಗ ತಂದೆ ತಾಯಿಗೆ ಹೇಗೆ ನಾವು ಒಂದು ವಿಶಿಷ್ಟ ಸ್ಥಾನವನ್ನ ಕೊಟ್ಟಿದೀವೋ, ಹಾಗೇನೆ ಗುರುಗಳಿಗೂ ಸಹ ನಾವು ಒಂದು ವಿಶಿಷ್ಟವಾದ ಸ್ಥಾನವನ್ನ ನಾವು ಕೊಟ್ಟಿದ್ದೇವೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಮೊದಲ ಗುರುಗಳಾಗಿರ್ತಕ್ಕಂಥ ವೇದ ವ್ಯಾಸರ ಒಂದು ಹುಟ್ಟು ಹಬ್ಬದ ನೆನಪಿಗಾಗಿ ನಾವು ಈ ಗುರು ಪೌರ್ಣಿಮೆಯನ್ನ ಆಚರಣೆ ಮಾಡ್ತೇವೆ. ಹಾಗೇನೆ ಮಹಾಭಾರತದಲ್ಲಿ ಬರ್ತಕ್ಕಂತ ಏಕಲವ್ಯ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ತನ್ನ ಗುರುಗಳಾಗಿರ್ತಕ್ಕಂಥ ದ್ರೋಣಾಚಾರ್ಯರಿಗೆ ತನ್ನ ಹೆಬ್ಬೆರಳನ್ನು ಗುರು ಕಾಣಿಕೆಯಾಗಿ ಕೊಟ್ಟಂತಹ ದಿನನೂ ಸಹ ಈ ಗುರು ಪೌರ್ಣಿಮೆಯ ದಿನ ಆಗಿದೆ. ಹಾಗೇನೆ ಬೌದ್ಧ ಧರ್ಮದಲ್ಲಿ ತಗೊಂಡಾಗ ಇದು ಬುದ್ಧನ ಒಂದು ಮೊದಲ ಧರ್ಮೋಪದೇಶದ ಅಂಗವಾಗಿ ಬೌದ್ಧರು ಗುರು ಪೌರ್ಣಿಮೆಯನ್ನ ಆಚರಣೆ ಮಾಡುತ್ತೆ. ಹಾಗೇನೆ ಒಂದು ನೇಪಾಳದಲ್ಲಿ ತಗೊಂಡಾಗ ನೇಪಾಳದ ಶಾಲೆಗಳಲ್ಲಿ ಇದನ್ನ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿನ ವಿದ್ಯಾರ್ಥಿಗಳು ಗುರುಗಳಿಗೆ ಒಂದು ಸಿಹಿ ತಿಂಡಿಯನ್ನ ಕೊಟ್ಟು ಗೌರವವನ್ನ ಸಲ್ಲಿಸ್ತಕ್ಕಂಥದ್ನ ನಾವು ನೋಡಿದ್ದೇವೆ. ಹಾಗೇನೆ ಇದೊಂದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಗುರು ಪೌರ್ಣಿಮೆ ಎಂದು ಮಳೆಗಾಲ ಆಗಿರೋದ್ರಿಂದ ಬೌದ್ಧ ಸನ್ಯಾಸಿಗಳಾಗಿರ್ಬೋದು ಅಥವಾ ಹಿಂದೂ ಸನ್ಯಾಸಿಗಳಾಗಿರ್ಬೋದು 3 ತಿಂಗಳ ಕಾಲ ಒಂದು ಕಡೆ ನೆಲೆಸಿ ತಮ್ಮ ಏನಿದೆ ಮಾಂಸ ಮದ್ಯ ಧೂಮಪಾನಗಳನ್ನೆಲ್ಲ ತ್ಯಾಗ ಮಾಡಿ ಅವ್ರೇನ್ ಮಾಡ್ತಾರೆ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥದ್ ನಾವು ಕಾಣ್ಬೋದಾಗಿದೆ. ಹೀಗೆ ನಮ್ಮ ಜೀವನದಲ್ಲಿ ನಮ್ಮ ಗುರು ಏನೇ ಸಾಧನೆ ಮಾಡ್ಬೇಕಾದ್ರೂ ಗುರು ಇಲ್ದೆ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಇದು ಈ ಗುರು ಪೌರ್ಣಿಮೆಯ ದಿನದಂದು ಗುರುಗಳ ಒಂದು ಜೀವನ ಚರಿತ್ರೆ ಮತ್ತೆ ಅವರ ಎಲ್ಲ ಬೋಧನಾ ಒಂದು ವಿಚಾರಗಳನ್ನ ನಾವೆಲ್ಲ ನೆನ್ಸ್ಕೊಳ್ಳೋಣ, ಹಾಗೆ ಪಾಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಜೆಪಿ ಸರ್ ಅವರಿಗೆ ನನ್ನ ಗುರು ಪೌರ್ಣಿಮೆಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆಯಾ? ಕಂಟಿನ್ಯೂ ಕಂಟಿನ್ಯೂ. ಹಾ ಸರ್. ಸರ್ ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶಿಬಿರಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾಳೆ 13/7/2022 ನಾವು ಗುರು ಪೂರ್ಣಿಮೆಯನ್ನ ಆಚರಿಸ್ತಾ ಇದ್ದೇವೆ. ಈ ಒಂದು ಗುರು ಪೂರ್ಣಿಮೆ ನಮ್ಮ ಜೀವನದಲ್ಲಿ ಹೇಗೆ ಒಂದು ಮಹತ್ವವನ್ನ ಪಡೆದುಕೊಂಡಿದೆ ಅಂತ ಹೇಳಿ ನಿಮ್ಗೆ ಶಿಕ್ಷಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಏನಂತಂದ್ರೆ, ಈಗ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಮಜಲುಗಳಲ್ಲಿ ಅನೇಕ ಗುರುಗಳು ನಮ್ಮ ಜೀವನದ ಮಜಲುಗಳಲ್ಲಿ ಬಂದು ಹೋಗ್ತಾರೆ. ಅವ್ರು ಅಂತ ಅಂದ್ರೆ ಫಸ್ಟ್ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಗುರು ಎಂಬುದರ ಅರ್ಥ ಗು ಎಂದರೆ ಅಂಧಕಾರ, ರು ಎಂದರೆ ಹೋಗಲಾಡಿಸೋದು. ಅಂದ್ರೆ ನಮ್ಮ ಜೀವನದಲ್ಲಿನ ಅಂಧಕಾರವನ್ನು ಹೋಗಲಾಡಿಸುವನು ಅಂತ ಹೇಳ್ಬೋದು, ಅವರು ನಮ್ಮ ಗುರುಗಳಾಗಿರ್ತಾರೆ. ಮೊದಲಿಗೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಬರೋ ಗುರು ಅಂತಂದ್ರೆ ನಮ್ಮ ತಂದೆ ತಾಯಿಗಳು.
ಅವರು ನಮಗೆ ನೆಡೆ ನುಡಿ ಇಂದ ಹಿಡಿದು ನಮ್ಮ ಕೈ ಹಿಡಿದು ನಡೆಸಿ ನಮ್ಮಲ್ಲಿ ಒಳ್ಳೆ ಸಂಸ್ಕಾರಗಳನ್ನ ಒಂದು ತುಂಬಿ ಒಳ್ಳೇದು ಕೆಟ್ಟದನ್ನ ತಿಳಿಸ್ಕೊಡ್ತಾರೆ. ಹಾಗೆ ನಮ್ಮ ಸಮಾಜದಲ್ಲಿ ನಮ್ಗೊಂದು ಸ್ಥಾನಮಾನವನ್ನ ಗಳಿಸ್ಕೊಡ್ತಾರೆ. ನಮ್ಗೊಂದು ಐಡೆಂಟಿಟಿ ಅಂತ ಹೇಳಿ ನಮ್ಗೆ ತಿಳಿಸಿಕೊಡ್ತಾರೆ. ಮೊದಲಿಗೆ ಬರೋದು ಅಂತಂದ್ರೆ ತಂದೆ ತಾಯಿಗಳು. ಅಂತ ಒಂದು ತಂದೆ ತಾಯಿಗಳನ್ನ ಈ ಒಂದು ಗುರು ಪೂರ್ಣಿಮೆ ದಿವಸ ನಾವು ನೆನಪಿಸ್ಕೊಳ್ತಾ ಅವರ ಶರೀರ ಸಾಷ್ಟಾಂಗ ನಮಸ್ಕಾರವನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಎರಡನೇದಾಗಿ ಬರೋದು ಅಂದ್ರೆ ಶಿಕ್ಷಕರು. ನಿಮ್ಗೆಲ್ಲ ಗೊತ್ತೇ ಇದೆ ಶಿಕ್ಷಕರ ಮಹತ್ವ ನಮ್ಮ ಜೀವನದಲ್ಲಿ ಬಹಳವಾಗಿದೆ. ಅವರು ಶಿಕ್ಷಕರು ನಮಗೆ ಎಲ್ಲಾ ವಿಷಯಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ತಮ್ಮ ನಿಸ್ವಾರ್ಥದಿಂದ ವಿಧ ವಿಧವಾದ ವಿಷಯಗಳನ್ನ ತಿಳಿಸಿ ನಮ್ಮ ಮಾತೃಭಾಷೆಯನ್ನ ಕಲಿಸಿ ನಮ್ಮಲ್ಲಿ ಮಾತೃಭಾಷೆಯನ್ನು ಜಾಗೃತಗೊಳಿಸ್ತಾರೆ. ಹಾಗೆ ಇತಿಹಾಸವನ್ನ ಕಲಿಸಿ ನಮಗೆ ರಾಷ್ಟ್ರಾಭಿಮಾನವನ್ನ ನಮ್ಮಲ್ಲಿ ಜಾಗೃತ ಮಾಡ್ತಾರೆ. ಹಾಗೆ ನಮ್ಮನ್ನ ಯೋಗ್ಯ ಮಾರ್ಗದಲ್ಲಿ ಒಂದು ಹೇಗೆ ನಡ್ಕೊಬೇಕು ಅಂತ ತಿಳಿಸಿ ನಮ್ಗೆ ಯೋಗ್ಯ ಮಾರ್ಗದಿಂದ ದುಡಿಯೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಹಾಗೆ ಸಮಾಜದಲ್ಲಿ ನಾಗರಿಕನಾಗಿ ಬದುಕಲಿಕ್ಕೆ ಒಂದು ದಾರಿಯನ್ನ ತೋರಿಸ್ಕೊಡ್ತಾರೆ, ಒಳ್ಳೆ ನಾಗರಿಕನಾಗಿ ಬದುಕಲಿಕ್ಕೆ ಅಂತ ಶಿಕ್ಷಕರು. ಬಟ್ ಆದ್ರೆ ಈಗ ಇತ್ತೀಚೆಗೆ ಕೆಲವು ಮಕ್ಕಳು ಶಿಕ್ಷಕರ ಚೇಷ್ಟೆಯನ್ನ ಮಾಡ್ತಾರೆ. ಅದು ತಪ್ಪು ಅಂತ ಹೇಳ್ತಾ ನಮ್ಮ ಜೀವನದಲ್ಲಿ ಬಂದ ಎಲ್ಲಾ ಶಿಕ್ಷಕರುಗಳನ್ನ ಈ ದಿನ ನಾವು ನೆನೆಸುತ್ತಾ ಅವರಿಗೆ ಶಿವಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಮುಂದಿನದಾಗಿ ಬರೋದು ಅಂತ ಅಂದ್ರೆ ಆಧ್ಯಾತ್ಮಿಕ ಗುರುಗಳು. ಅವರು ನಮ್ಮ ಜೀವನದಲ್ಲಿ ಅಂದ್ರೆ ನಮ್ಮ ಜೀವನ ಏನು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಡ್ತಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಹೇಗೆ ಆನಂದವಾಗಿ ಸರಳವಾಗಿ ಬದುಕೋದನ್ನ ನಮ್ಗೆ ಅವರು ತಿಳಿಸಿಕೊಡ್ತಾರೆ. ಅಂತಂದ್ರೆ ಇವಾಗ ನಾವು ಬರೀ ಒಂದು ವ್ಯಕ್ತಿ ಆಗಿರದೆ ನಮ್ಮಲ್ಲಿ ಆತ್ಮ ಇದ್ದು ಆ ಆತ್ಮದಲ್ಲಿ ದೇವ್ರಿದ್ದಾನೆ, ಅಂದ್ರೆ ಎಲ್ಲರಲ್ಲಿಯೂ ದೇವ್ರಿದ್ದಾನೆ ಅಂತ ಹೇಳಿ ಅವರು ನಮ್ಗೆ ತಿಳಿಸಿಕೊಡ್ತಾರೆ. ಹೀಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ನಮ್ಮ ಜೀವನದ ಮಜುರುಗಳಲ್ಲಿ ಬರ್ತಕ್ಕಂತ ಎಲ್ಲಾ ಒಂದು ಶಿಕ್ಷಕರುಗಳಿಗೆ ಇವತ್ತು ಒಂದು ಅವರನ್ನ ನೆನಪಿಸ್ಕೊಳ್ತಾ ಜ್ಞಾಪಿಸ್ಕೊಳ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರ ಶಿಷ್ಟಾಚಾರ ನಮಸ್ಕಾರಗಳನ್ನು ಸಲ್ಲಿಸೋಣ. ಗುರು ಪೂರ್ಣಿಮೆ ದಿನದಂದು ಹಾಗಾಗಿ ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್. ಹಿಂದಿ ಭಾಷೆಯಲ್ಲಿ ಒಂದು ದೋಹೆ ಇದೆ, ಗುರು ಗೋವಿಂದ ದೋಹು ಖಡೆ ಕಾಗೆ ಲಾಗು ಪಾಯ್ ಬಲಿಹಾರಿ ಗುರು ಆಪರೆ ಗೋವಿಂದ ದಿಯೋ ಬತಾಯ್ ಅಂತ. ಕಬೀರ್ ದಾಸ್ ಅವರು ಹೇಳ್ತಾರೆ, ಗುರು ಮತ್ತು ಭಗವಂತ ಇಬ್ರು ಏಕಕಾಲಕ್ಕೆ ನಿಂತ್ಕೊಂಡ್ರೆ ನಾನು ಯಾರಿಗೆ ಮೊದಲಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಭಗವಂತನನ್ನ ಬಿಟ್ಟು ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಕಾರಣ ಏನಂತ ಹೇಳಿದ್ರೆ ಆ ಭಗವಂತನ ದರ್ಶನ ಮಾಡಿದ್ದು ಗುರುವೇ, ಸಾಕ್ಷಾತ್ಕಾರವನ್ನ ಮಾಡಿಸಿದ್ದು ಗುರುವೇ. ಹಾಗಾಗಿ ನಾನು ಗುರುವಿಗೆ ನನ್ನ ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಮೂಲಕ ನಮ್ಗೆ ಅರ್ಥ ಆಗತ್ತೆ ಭಗವಂತನಿಗೂ ಒಂದು ಮೆಟ್ಟಿಲು ಜಾಸ್ತಿ ಗುರು ಇದ್ದಾನೆ ಅಂತಕ್ಕಂಥದ್ದು. ನಮ್ಮೆಲ್ರಿಗೂ ಗೊತ್ತು ಏನು, ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ಪುಟ್ಟ ಮಕ್ಕಳಿದ್ದಾಗ ನಾವು ತಾಯಿ ಹತ್ರ ಎಲ್ಲ ವಿದ್ಯೆಗಳನ್ನ ತಕ್ಕ ಮಟ್ಟಿಗೆ ನಾವು ಕಲ್ತ್ಕೊಡ್ತೀವಿ. ತದನಂತರ ನಮ್ಗೆ ಶಿಕ್ಷಕರು ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಏನೆಲ್ಲ ಕಲ್ತ್ಕೊಡ್ತೀವಿ, ಜೀವನಕ್ಕೆ ಬೇಕಾದಂತಹ ಜೀವನ ವಿಧಾನಗಳನ್ನ ಕಲ್ತ್ಕೊಳ್ತೀವಿ, ನಾಗರಿಕತೆನ ಕಲ್ತ್ಕೊಡ್ತೀವಿ, ಸಂಸ್ಕಾರವನ್ನ ಕಲ್ತ್ಕೊಡ್ತೀವಿ, ಒಳ್ಳೇದು ಕೆಟ್ಟದ್ದು ಈ ರೀತಿ ಅನೇಕ ವಿಚಾರಗಳನ್ನ ಕಲ್ತ್ಕೊಡ್ತೀವಿ. ಹಾಗೇನೆ ಶಿಕ್ಷಕ ವ್ಯಕ್ತಿತ್ವ ಜಾಗೃತಿಯನ್ನ ಮಾಡ್ತಾರೆ, ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾರೆ, ಬದುಕನ್ನ ಕಟ್ಕೊಳ್ಳಿಕ್ಕೆ ಒಂದು ಸದಾ ಅವಕಾಶವನ್ನ ಮಾಡ್ಕೊಡ್ತಾರೆ ಅಲ್ವಾ. ನಮ್ಮ ಆಂತರ್ಯದಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನ ದೂರ ಮಾಡಿ ನಮ್ಗೆ ಆತ್ಮಶಕ್ತಿ ಜಾಗೃತಿ ಆಗೋ ಹಾಗೆ ನಮ್ಗೆ ಅನುಕೂಲ ಮಾಡ್ಕೊಳ್ತಾರೆ, ಸತ್ಯದ ಮಾರ್ಗವನ್ನ ತೋರಿಸ್ತಾರೆ, ಮತ್ತೆ ಸತ್ಪ್ರಜೆಯಾಗಿ ಹೇಗೆ ಜೀವನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ಈ ದೈವತ್ವದ ಹಿಂದೆ ಅವರ ಪರಿಶ್ರಮ, ತ್ಯಾಗ, ಬಲಿದಾನ, ಹಾಗೇನೆ ಅವರ ನಿಸ್ವಾರ್ಥ ಸೇವೆಯನ್ನು ನಾವು ನಿಜವಾಗ್ಲೂ ಗೌರವಿಸ್ಬೇಕು, ಗುರುತಿಸ್ಬೇಕು ಅನ್ನೋದು ನನ್ನ ಮನವಿ ಸರ್. ಗುರುಗಳಿಗೆ ಈ ಹಿಂದೆ ಇದ್ದಂತಹ ಏನು ಗೌರವ ಮನ್ನಣೆ ಈಗ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೊಡ್ಬೇಕು. ಆ ಮೂಲಕ ಅವರಲ್ಲಿ ವಿಧೇಯತೆ ವಿನಯತೆ ಇದ್ರೆ ಅವರು ಖಂಡಿತ ಜೀವನದಲ್ಲಿ ಮುಂದೆ ಬರ್ತಾರೆ ಅನ್ನೋದು ನನ್ನ ಇಚ್ಛೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯರೇ, ತಮ್ಮೆಲ್ಲರಿಗೂ
ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅಜ್ಞಾನದ ಗಾಢಾಂಧಕಾರದಲ್ಲಿದ್ದಂಥ ನಮ್ಮನ್ನೆಲ್ಲ ಜ್ಞಾನದ ಬೆಳಕಿನೊಂದಿಗೆ ನಮ್ಮನ್ನೆಲ್ಲ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತಿರುವ ನನ್ನೆಲ್ಲ ಗುರುಗಳಿಗೆ ಮತ್ತು ತಂದೆ ತಾಯಿಗಳಿಗೆ ಪ್ರಥಮವಾಗಿ ನಮಿಸುತ್ತಾ ಭಾರತೀಯ ಸಂಪ್ರದಾಯ ಮತ್ತು ಪಂಚಾಂಗದ ಪ್ರಕಾರ ಇವತ್ತು ಗುರು ಪೂರ್ಣಿಮೆಯ ಹಬ್ಬ. ಗುರು ಪೂರ್ಣಿಮೆ ಅಂದರೆ ಇದನ್ನು ನಾವು ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರಿತೇವೆ. ಸಾಕ್ಷಾತ್ ನಾರಾಯಣನ ಸಂಭೂತರಾದಂತಹ ವ್ಯಾಸ ಮಹಾರಾಜರು, ವ್ಯಾಸ ಆಚಾರ್ಯರು, ವ್ಯಾಸ ಮಹರ್ಷಿಗಳು ಅವರು ಎಲ್ಲ ಒಂದು ಜ್ಞಾನವನ್ನು ನಾಲ್ಕು ವೇದಗಳ ಮುಖಾಂತರ ಎಲ್ಲರಿಗೂ ತಿಳಿಯಲಿ ಅಂಥೇಳಿ ನಾಲ್ಕು ವೇದಗಳ ಒಂದು ರೂಪದಲ್ಲಿ ಅವುಗಳನ್ನು ವಿಂಗಡಿಸಿ ಜಗತ್ತಿಗೆ ಸಮರ್ಪಿಸಿದಂತಹ ವ್ಯಾಸ ಮಹಾರಾಜರ ಹುಟ್ಟಿದ ದಿನವೇ ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಂತ ನಾವು ಕರಿತೇವೆ. ಆತ್ಮೀಯರೇ, ಈ ಒಂದು ನಮ್ಮ ಪ್ರತಿದಿನದ ಹೋರಾಟದ ಬದುಕಿನಲ್ಲಿ ಹುಟ್ಟಿದಾರಭ್ಯ ಸಾವಿನೆಡೆಗೆ ಸಾಗುತ್ತಿರುವ ನಮ್ಮ ಪ್ರತಿದಿನದ ಬದುಕಿನಲ್ಲಿ ವಿದ್ಯೆಯ ಮುಖಾಂತರ, ಬುದ್ಧಿಯ ಮುಖಾಂತರ, ಜ್ಞಾನದ ಮುಖಾಂತರ, ನಮಗೆ ಮಾರ್ಗದರ್ಶನದ ಮುಖಾಂತರ ಮತ್ತು ನಾವು ಒಂದು ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮನ್ನು ಕೈ ಹಿಡಿದು ನಡೆಸ್ತಿರ್ತಕ್ಕಂತಹ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ಗುರುವಿಗೂ ಒಂದು ಕೃತಜ್ಞತೆ ಮತ್ತು ವಂದನೆಗಳನ್ನು ಸಲ್ಲಿಸುವುದಕ್ಕಾಗಿ ಈ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಆ ಒಂದು ದಿಸೆಯಲ್ಲಿ ಹೇಳಬೇಕಾದ್ರೆ ಶಿವಾಜಿ ಮಹಾರಾಜರಿಗೆ ಸಂತ ತುಕಾರಾಮರು ಸಿಕ್ಕಂತೆ, ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಸಿಕ್ಕಂತೆ, ಮತ್ತೆ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತ ಮೌರ್ಯರಿಗೆ ಸಿಕ್ಕಂತೆ, ಸಾಕ್ಷಾತ್ ಕೃಷ್ಣ ಅರ್ಜುನರಿಗೆ ಒಂದು ಗುರುವಿನ ರೀತಿಯಲ್ಲಿ ಬೋಧನೆ ಮಾಡಿದಂಥ ಈ ಎಲ್ಲ ಒಂದು ಸಾಕ್ಷೀಕರಿಸಿದ ಒಂದು ದೃಶ್ಯಗಳನ್ನು ನಾವು ಅವಲೋಕನ ಮಾಡಿಕೊಂಡ್ರೆ ಗುರುವಿನ ಪಾತ್ರ ಮತ್ತು ಮಹತ್ವ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಒಬ್ಬ ಗುರು ಮನಸ್ಸು ಮಾಡಿದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವ ಹಂತಕ್ಕೆ ಬೇಕಾದರೂ ಕರೆದೊಯ್ಯಬಹುದು ಅನ್ನೋದಕ್ಕೆ ಇವೆಲ್ಲ ಘಟನೆಗಳನ್ನು ನಾವಿಲ್ಲಿ ಸಾಕ್ಷೀಕರಿಸಬಹುದು. ಆ ಒಂದು ನೆಲೆಗಟ್ಟಿನ ಮೇಲೆ ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಗಳ ಮುಖಾಂತರ ಆಚರಿಸ್ತಿರ್ತಕ್ಕಂಥ ಈ ಒಂದು ಗುರು ಪೂರ್ಣಿಮೆಯ ಹಬ್ಬದ ನಿಮಿತ್ತವಾಗಿ ನನಗೆ ಇಲ್ಲಿ ಎರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಬದುಕಿನ ವೃತ್ತಿ ಬದುಕಿನ ಗುರು ಮತ್ತು ವ್ಯಕ್ತಿತ್ವ ವಿಕಸನದ ಮಾರ್ಗದರ್ಶಕ ಜಯಪ್ರಕಾಶ್ ನಾಗತಿಹಳ್ಳಿ ಸರಲ್ಲಿ ಕೂಡ ಇವತ್ತು ನಾನು ಈ ಒಂದು ಗುರು ಪೂರ್ಣಿಮೆ ಹಬ್ಬದ ನಿಮಿತ್ತವಾಗಿ ಅನಂತ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗುರುದೇವೋ ಭವ ಎಂದು ಗುರುವನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುವ ಸಂಸ್ಕೃತಿ ನಮ್ಮದು. ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಆಚರಿಸುತ್ತೇವೆ. ಆದ್ದರಿಂದ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗ್ತದೆ. ಚತುರ್ಮಾಸದಲ್ಲಿ ಬರುವ ಈ ಗುರು ಪೂರ್ಣಿಮೆಯಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸ್ತಾರೆ. ವಿಶ್ವಾದ್ಯಂತ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ ವಂದಿಸಿ ಈ ಹಬ್ಬವನ್ನು ಆಚರಿಸ್ತಾರೆ. ನಾವು ಗುರುವನ್ನು ಕೇವಲ ಶಿಕ್ಷಣ ನೀಡುವವರಲ್ಲದೆ ಮೌಲ್ಯಗಳನ್ನು, ಜೀವನದ ಮೌಲ್ಯಗಳನ್ನು ಕಲಿಸುವ ಮತ್ತು ಅಗತ್ಯ ಜೀವನ ಪಾಠಗಳನ್ನು ಕಲಿಸುವ ವ್ಯಕ್ತಿ ಎಂದು ನೋಡ್ತೇವೆ. ಗುರು ಪೂರ್ಣಿಮೆಯು ಗುರುಗಳಿಗೆ ಅಂದ್ರೆ ಶಿಕ್ಷಕರಾಗಿರ್ಬೋದು, ಮಾರ್ಗದರ್ಶಿಗಳು, ತರಬೇತಿದಾರರು ಆಗಿರ್ಬೋದು, ಅವರಿಗೆ ನಮ್ಮ ವಿಧೇಯತೆ ಗೌರವ ಸಲ್ಲಿಸುವ ದಿನ ಇಂದು ಎನ್ನುವ ಭಾವ ನಮ್ಮದು. ಗುರು ಎಂದರೆ ಬೃಹತ್, ಗುರು ಅಂದರೆ ದೊಡ್ಡದು ಎನ್ನುವ ಎನ್ನುವ ಭಾವ ನಮ್ಮದು. ಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ಅನುಭವದಲ್ಲಿ, ಪಾಂಡಿತ್ಯದಲ್ಲಿ ಪರಿಣಿತಿಯನ್ನು ಸಾಧಿಸಿದವರಿಗೆ ಗುರು ಎಂದು ಸಂಬೋಧಿಸುವ, ಗುರುವಿನಿಂದ ಶಿಷ್ಯಂದಿರು ತಮ್ಮ ಪಾಠವನ್ನು ಕಲಿಸುತ್ತಾರೆ, ಜೀವನ ರೂಪಿಸಿಕೊಳ್ಳುತ್ತಾರೆ. ಈ ರೀತಿಯಾಗಿ ಮಹಾನ್ ವ್ಯಕ್ತಿಗಳೆಂಬ ಭಾವನೆ ಇತರರಲ್ಲಿ
ಭರಿಸುವಂತೆ ಮಾಡುವಾತನೇ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ, ಮಹಾನ್ ಗುರು ಎಂದು ನಮ್ಮೆಲ್ಲರ ಭಾವನೆ. ಇಂತಹ ಕೆಲಸವನ್ನು ನಮ್ಮ ಮೆಂಟರ್ ಆದ, ನಮ್ಮ ಗುರುಗಳಾದ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಮಾಡ್ತಾ ಇದ್ದಾರೆ. ಐ ಆಮ್ ಬ್ಲೆಸ್ ಟು ಹ್ಯಾವ್ ಯು ಆಸ್ ಮೈ ಮೆಂಟರ್, ಮೋಟಿವೇಟರ್, ಗುರು. ಯು ಆರ್ ಎ ಪರ್ಸನ್ ವಿತ್ ಎ ನಾಲೆಜ್ ಫುಲ್, ಇನ್ಸ್ಪೈರಿಂಗ್, ಲವಿಂಗ್ ಗುರು. ಯು ಆರ್ ರಿಯಲಿ ಮೇಕ್ ಅವರ್ ಲೈಫ್ ಮೀನಿಂಗ್ ಫುಲ್ ಬೈ ಯುವರ್ ಮೋಟಿವೇಶನ್, ಇನ್ಸ್ಪಿರೇಷನಲ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗುರು ಪೂರ್ಣಿಮೆಯ ಶುಭಾಶಯಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ತಮ್ಮೆಲ್ಲರಿಗೂ ತಿಳಿದಂತೆ ದಿನಾಂಕ 13/7/22 ನಾವು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತೇವೆ. ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶಿಷ್ಟ ಒಂದು ಸಂಪ್ರದಾಯ ಇದು. ಇಲ್ಲಿ ಮಹರ್ಷಿ ವ್ಯಾಸರು ಕ್ರಿಸ್ತಪೂರ್ವ 3000 ಏನೋ ಜನಿಸಿದ್ರು. ಆ ಒಂದು ಪುಣ್ಯಮೆಯ ದಿನವನ್ನ ನಾವು ಗುರು ಪೂರ್ಣಿಮೆ ಅಂತ ನಾವು ಆಚರಣೆ ಮಾಡ್ತೀವಿ. ಗುರುವನ್ನ ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಹರಮುನಿದರು ಗುರು ಕಾಯುವನು ಅಂದ್ಬಿಟ್ಟು. ಅಂದ್ರೆ ಸಾಕ್ಷಾತ್ ಶಿವ, ಆ ಲಾರ್ಡ್ ದೇವನು ಒಂದ್ ವೇಳೆ ನಮ್ಮೇಲೆ ಮುನಿಸ್ಕೊಂಡ್ರೆ ನಮ್ಮನ್ನ ನಮ್ಮ ಗುರು ರಕ್ಷಣೆ ಮಾಡ್ತಾನೆ. ಅಂದ್ರೆ ಗುರುವಿಗೆ ನಾವು ಕೊಟ್ಟಿರುವಂತಹ ಸ್ಥಾನವನ್ನ ಈ ಒಂದು ವಾಕ್ಯ ನಮ್ಗೆ ಬಿಂಬಿಸುತ್ತದೆ. ಗುರು ಅಂದ್ರೆ ಈಗ ಆಲ್ರೆಡಿ ನಮ್ಮ ಮಿತ್ರರು ಆಲ್ರೆಡಿ ಹೇಳಿದ್ದಾರೆ, ಗು ಅಂದ್ರೆ ಅಂಧಕಾರ ಅಥವಾ ಅಜ್ಞಾನ. ಗುರು ಅಂದ್ರೆ ಅದ್ರ ಹೊರಗಡೆ ತಗೊಂಡ್ಬರೋದು. ಯಾವ ವ್ಯಕ್ತಿ ನಮ್ಮನ್ನ ಅಂಧಕಾರದಂತ ಸುಜ್ಞಾನದ ಕಡೆ ಒಯ್ತಾನೆ ಅದನ್ನ ನಾವು ಗುರು ಅಂತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗುರುಗಳು ಇದ್ದೇ ಇರ್ತಾರೆ. ತಾಯಿಯೇ ಮೊದಲ ಗುರು ಅಂತೀವಿ, ತಂದೆ ತಾಯಿಗಳು, ನಮ್ಮ ಶಾಲಾ ಶಿಕ್ಷಕರು. ಆಮೇಲೆ ಒಂದು ಪ್ರೊಫೆಷನಲ್ ಕಾಲೇಜ್ಗೆ ಹೋದಾಗ ಅಲ್ಲಿ ನಮ್ಮ ಅಲ್ಲಿ ಗುರುಗಳು ಇರ್ತಾರೆ. ತದನಂತರ ಒಂದು ಪ್ರೊಫೆಷನಲ್ ಕೋರ್ಸ್ ಮುಗಿಸಿ ಆದ್ಮೇಲೆ ಕೂಡ ನಮ್ಗೆ ಇನ್ನೂ ಒಂದು ಜೀವನ ಕೌಶಲ್ಯಗಳನ್ನ ನಾವು ವೃದ್ಧಿಸ್ಕೋಬೇಕಂತ ಭಾವಿಸಿದಾಗ ನಮ್ಗೆ ಗುರುವಾಗಿ ಸಿಕ್ಕಿರ್ತಕ್ಕಂಥ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಅಂದ್ರೆ ನಮಗೆ ಭಾಷಣ ಕೌಶಲ್ಯ ಆಗಿರ್ಬೋದು, ನಿರೂಪಣಾ ಕೌಶಲ್ಯ ಆಗಿರ್ಬೋದು, ಒಂದು ಉತ್ತಮ ಅಭಿವ್ಯಕ್ತಿ ಕೌಶಲ್ಯಗಳನ್ನ ನಾವು ಕಲಿತಿದ್ದೀವಿ ನಮ್ಮ ಗುರುಗಳಿಂದ. ಹೀಗೆ ನಮ್ಮ ಜೀವನದಲ್ಲಿ ಬಾಲದಿಂದ ನಮ್ಮ ಏನು ನಮ್ಮ ಪ್ರತಿಯೊಂದು ಘಟ್ಟದಲ್ಲಿ ಕೂಡ ಹಲವಾರು ಗುರುಗಳು ಬಂದು ಹೋಗ್ತಾರೆ. ಗುರು ಅನ್ನುವ ಪದ ಬಹಳ ದೊಡ್ಡ ಪದ. ಒಂದು ತಮ್ಮೆಲ್ಲರಿಗೂ ಒಂದು ಆಶ್ಚರ್ಯ ಅನಿಸ್ಬೋದು. ಆದಿ ನಾನು ಒಬ್ಬ ಹೋಮಿಯೋಪತಿ ವೈದ್ಯನಾಗಿರುತ್ತೆ, ಈ ಮಾತನ್ನ ಹೇಳ್ತೀನಿ. ಆದಿ ಮಾನವನಿಗೆ ತನ್ನ ಆರೋಗ್ಯದಲ್ಲಿ ವ್ಯತ್ಯಯ ಆದಾಗ ಯಾವ ಗಿಡದ ಔಷಧಿ, ಯಾವ ಗಿಡದ ಎಲೆಯಲ್ಲಿ ಅಥವಾ ಹಣ್ಣಿನಲ್ಲಿ ಔಷಧಿ ಅಂತ ಗೊತ್ತಾಗಿದ್ದು ಆದಿ ಮಾನವನಿಗೆ ಪ್ರಾಣಿಗಳನ್ನು ನೋಡಿ. ಪ್ರಾಣಿಗಳಲ್ಲಿ ಆರೋಗ್ಯದಲ್ಲಿ ವ್ಯತ್ಯಯ ಆದಾಗ ಕೆಲವು ಪ್ರಾಣಿಗಳು ಹೋಗ್ಬಿಟ್ಟು ಕೆಲವು ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಅಲ್ಲಿ ತಿಂತಾ ಇರ್ತವೆ. ಈ ಆದಿ ಮಾನವ ಅದನ್ನ ನೋಡಿಬಿಟ್ಟು ಕಲ್ತ. ಅಂದ್ರೆ ಟು ಅವರ್ ಸರ್ಪ್ರೈಸ್ ಆದಿ ಮಾನವ ಈ ಪ್ರಾಣಿಗಳನ್ನು ನೋಡಿಬಿಟ್ಟು ಕಲ್ತ ಔಷಧಿಯ ಗುಣಗಳು, ಯಾವ ಯಾವ ಗಿಡದ ಎಲೆಯಲ್ಲಿ ಅಥವಾ ಹಣ್ಣಿನಲ್ಲಿ ಔಷಧಿ ಗುಣ ಇದೆ ಅಂದ್ಬಿಟ್ಟು. ಹೀಗಾಗಿ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಗುರುವನ್ನ ಕಾಣಬೇಕಾಗಿತ್ತು. ನಾವು ನಮಗಿಂತ ದೊಡ್ಡವರು, ಸಣ್ಣವರು, ಸುತ್ತಮುತ್ತಲಿನವರು, ಕಲಿಯೋದು ಬಹಳ ಜಾಸ್ತಿ ಇದೆ ಜೀವನದಲ್ಲಿ. ಜೀವನ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ. ಹೀಗಾಗಿ ಗುರು ಅನ್ನುವ ಪದ ಒಂದು ಸಾಂಕೇತಿಕ ಪದ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಶಿಷ್ಯಂದ್ರು ಹೌದು, ಒಂದು ಹಂತದಲ್ಲಿ ಗುರುಗಳನ್ನ ಹೌದು, ಈ ಕಲಿಕೆ ಅನ್ನೋದು ನಿರಂತರ ಪ್ರಕ್ರಿಯೆ ಅಂತ ನಾ ಹೇಳಲಿಕ್ಕೆ ನನ್ನ ಹೇಳಿಬಿಟ್ಟು ನನ್ನ ಅಭಿಪ್ರಾಯವನ್ನ ತಿಳಿಸ್ತೀನಿ. ದರ್ಶಕರೇ, ನಾನು ಗುರು ಪೌರ್ಣಿಮೆಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗುರು ಪೌರ್ಣಿಮೆಯನ್ನು ಗುರು ಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಆಷಾಢ ತಿಂಗಳ ಹುಣ್ಣಿಮೆಯನ್ನು ಗುರುಗಳ ಗೌರವ ರೂಪದಲ್ಲಿ ಆಚರಿಸುತ್ತಾರೆ. ಈ ಬಾರಿ ಗುರು ಪೌರ್ಣಿಮೆಯು 13 ಅದೊಂದು ಬುಧವಾರ ಬಂದಿದೆ. ಗುರುಗಳು ಯಾವಾಗ್ಲೂ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಪರಿಗಣಿಸಲಾಗುತ್ತದೆ. ಈ ಹಬ್ಬವನ್ನು ವೇದ ಮಹರ್ಷಿಗಳಿಗೆ ಅರ್ಪಿಸಲಾಗುತ್ತದೆ. ವೇದ, ಉಪನಿಷತ್ತು, ಪುರಾಣಗಳನ್ನು ಪಠಿಸುವ ವೇದ ವ್ಯಾಸರನ್ನು ಮನುಕುಲದ ಮೂಲ ಗುರು ಎಂದು ಪರಿಗಣಿಸಲಾಗುತ್ತದೆ. ವೇದ ಮಹರ್ಷಿಗಳು ಕ್ರಿಸ್ತಪೂರ್ವ 3000 ಆಷಾಢ ಹುಣ್ಣಿಮೆ ಎಂದು ಜನಿಸಿದರು. ಅವರ ಗೌರವಾರ್ಥ ಪೂರ್ಣವಾಗಿ ಆಷಾಢದ ಶುಕ್ಲ ಪಕ್ಷವನ್ನು ಗುರು ಪೂರ್ಣಿಮಾ ಎಂದು ಕರೀತಾರೆ. ಇದೇ ದಿನ ವೇದ ಮಹರ್ಷಿಗಳು ಬ್ರಹ್ಮಸೂತ್ರವನ್ನು ಬರೆಯಲು ಪ್ರಾರಂಭಿಸಿದ್ದು. ಗುರುಗಳನ್ನು ಬ್ರಹ್ಮನಿಗೆ ಹೋಲಿಸಲಾಗುತ್ತದೆ. ಬ್ರಹ್ಮನು ಒಂದು ಜೀವವನ್ನು ಸೃಷ್ಟಿಸಿದ್ರೆ ಗುರುಗಳು ಶಿಷ್ಯನಿಗೆ ತಿದ್ದಿ ತೀಡಿ ಒಬ್ಬ ಸಜ್ಜನ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ನಮ್ಮಲ್ಲಿರ ಅಜ್ಞಾನವನ್ನು ಹೋಗಲಾಡಿಸಿ ಗುರುಗಳು
ಅಜ್ಞಾನವನ್ನು ಹೋಗಲಾಡಿಸುವ ಗುರುಗಳಿಗೆ ತಂದೆ ತಾಯಿ ಅವರಷ್ಟೇ ಪವಿತ್ರ ಸ್ಥಾನ ಕೊಡಲಾಗುತ್ತದೆ. ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲೇದಾಗಿ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೆ ಗುರು ಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ತುಂಬಾ ಮುಖ್ಯವಾದ ದಿನವಾಗಿದೆ. ಸೊ ಇವತ್ತಿನ ದಿನ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನವಾಗಿದೆ. ಸೊ ಈ ಪೌರ್ಣಿಮೆಯನ್ನು ನಾವು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಕರಿತೇವೆ. ಸೊ ಇದಕ್ಕೆ ವ್ಯಾಸ ಪೂರ್ಣಿಮೆ ಎಂದು ಹೆಸರು ಬರೋಕೆ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಒಂದು ಕಥೆ ಇದೆ. ಸೊ ಯಾವಾಗ ವೇದವ್ಯಾಸರ ಜನನವಾಗುತ್ತೆ ಆ ದಿನವನ್ನ ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ, ಅದೇ ಗುರು ಪೂರ್ಣಿಮೆ. ವೇದವ್ಯಾಸರು ಪರಾಶರ ಮುನಿ ಹಾಗೂ ಸತ್ಯವತಿ ಅಥವಾ ಮತ್ಸ್ಯಗಂಧಿಯ ಪುತ್ರರಾಗಿದ್ದಾರೆ. ಸೊ ವೇದವ್ಯಾಸರು ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ಕೂಡ ನಾವು ಪರಿಗಣಿಸ್ತೇವೆ. ಹಾಗೆ ವೇದವ್ಯಾಸರಿಗೆ ಅವರು ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ಕೃಷ್ಣ ದ್ವೈಪಾಯನ ಎಂದು ಕೂಡ ಹೆಸರಿತ್ತು. ಸೊ ಅವರು ಯಾವಾಗ ವೇದಗಳನ್ನ 4 ಭಾಗಗಳಾಗಿ ವಿಂಗಡಿಸ್ತಾರ ಆವಾಗ ಅವರಿಗೆ ವೇದವ್ಯಾಸ ಅಂತ ಹೆಸರು ಕೊಡ್ತಾರೆ. ಸೊ ಈ ವೇದವ್ಯಾಸರು ಹುಟ್ಟಿದ ದಿನವನ್ನ ನಾವು ಈಗ ಗುರು ಪೂರ್ಣಿಮೆ ಅಂತ ಆಚರಿಸ್ತೀವಿ. ಇದಕ್ಕೆ ಒಂದೇ ಕಥೆ ಇಲ್ಲ. ಸೊ ಇದಕ್ಕೆ ಬೌದ್ಧ ಧರ್ಮದಲ್ಲಿ ಬುದ್ಧನ ಮೊದಲ ಧಾರ್ಮಿಕ ಬೋಧನೆಯನ್ನು ಕೇಳಿ ಬುದ್ಧನ ಮೊದಲ ಶಿಷ್ಯರಾಗಿದ್ದಕ್ಕೆ ಮೊದಲು ಬುದ್ಧ ಗುರುವಾಗಿದ್ದ ದಿನ ಕೂಡ ಇದು. ಸೊ ಇದಕ್ಕೆ ಗುರು ಪೂರ್ಣಿಮೆ ಅಂತ ಹೇಳ್ತೀವಿ. ಹಾಗೆ ಜೈನ ಧರ್ಮದಲ್ಲೂ ಕೂಡ ಇದೇ ತರ ಮಹಾವೀರ ಮೊದಲನೇ ಶಿಷ್ಯವನ್ನ ಪಡೆದ ದಿನ ಕೂಡ ಇದೇ ಗುರು ಪೂರ್ಣಿಮೆ. ಹಾಗೆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದ ದಿನ ಕೂಡ ಗುರು ಪೂರ್ಣಿಮೆ. ಸೊ ಇಷ್ಟೊಂದು ಮಹತ್ವಗಳನ್ನ ಹೊಂದಿರುವಂತಹ ಈ ಗುರು ಪೂರ್ಣಿಮೆ ಅಂದ್ರೆ ನಾವು ಗುರುಗಳಿಗೆ ಗೌರವವನ್ನ ಆದರವನ್ನ ನೀಡ್ತೇವೆ. ಸೊ ಈ ಗುರು ಪೂರ್ಣಿಮೆ ಎಂದು ನಾವು ಗುರುಗಳನ್ನ ದೇವರಕ್ಕಿನ ಹೆಚ್ಚು ಒಂದು ಮಟ್ಟ ಹೆಚ್ಚು ಈ ಗುರು ಪೂರ್ಣಿಮೆ ದಿನದಲ್ಲಿ ಅಷ್ಟೇ ಅಲ್ಲ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಗುರುವನ್ನ ದೇವರಿಗಿಂತ ಮೇಲೆ ಪರಿಗಣಿಸ್ತೇವೆ. ಯಾಕಂದ್ರೆ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರ ಈ 3 ಜನರ ಹೆಸರನ್ನ ಬರೀ ಗುರುಗಳಿಗೆ ಕೊಟ್ಟಿದ್ದೇವೆ ಹೊರತಾಗಿ ಬೇರೆ ಯಾರಿಗೂ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಭೂಮಿಯ ಮೇಲೆ ಅವತರಿಸಿದಂತಹ ಕೃಷ್ಣ ಆಗ್ಲಿ ರಾಮ ಆಗ್ಲಿ ತಾವು ಸಂಹರಿಸಿದ ರಾಕ್ಷಸರ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಅವರು ಕೂಡ ಗುರು ಸೇವೆಯನ್ನ ಮಾಡ್ತಾರೆ. ಕೃಷ್ಣ ಸಾಂದೀಪನಿ ಗುರುಗಳ ಮೊರೆ ಹೋಗ್ತಾನೆ. ಹಾಗೆ ರಾಮ ಕೂಡ ವಶಿಷ್ಠರು ಹಾಗೂ ವಿಶ್ವಾಮಿತ್ರರ ಮೊರೆ ಹೋಗಿ ತಮ್ಮ ಪಾಪಗಳನ್ನ ಕಳ್ಕೊತಾರೆ. ಸೊ ಇಲ್ಲಿ ದೇವರೇ ಸಹಿತ ಭೂಮಿಯ ಮೇಲೆ ಅವತರಿಸಿದ್ರು ಕೂಡ ಅವರಿಗೆ ಮುಕ್ತಿ ಬೇಕು ಅಂತಂದ್ರೆ ಅವರು ತಮ್ಮ ಪಾಪಗಳನ್ನ ಕಳ್ಕೊಂಡು ತಮ್ಮ ಲೋಕಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಗುರುಗಳ ಮೊರೆ ಹೋಗ್ಲೇಬೇಕಾಗುತ್ತೆ. ಅದಕ್ಕೆ ದೇವರಿಗಿಂತ ಒಂದು ಮಟ್ಟ ಹೆಚ್ಚಾಗಿ ನಾವು ಗುರುಗಳನ್ನ ಕನ್ಸಿಡರ್ ಮಾಡ್ತೇವೆ. ಹಾಗೆ ವೇದವ್ಯಾಸರು ಬ್ರಹ್ಮಸೂತ್ರ ಶ್ರೀಮದ್ ಭಾಗವತ ಹಾಗೆ ಮಹಾಭಾರತದಂತಹ ಮಹಾನ್ ಕಾವ್ಯಗಳನ್ನ ರಚಿಸಿದ್ದಾರೆ. ಹಾಗೆ ಅಷ್ಟಾದಶ ಪುರಾಣಗಳನ್ನು ಕೂಡ ರಚಿಸಿದ್ದಾರೆ. ಸೊ ಇಂತಹ ಒಂದು ಮಹಾನ್ ವ್ಯಕ್ತಿತ್ವ ಜನಿಸಿದ ದಿನ ಆದ್ದರಿಂದ ಈ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ. ಸೊ ಇದಕ್ಕೆ ಬಹಳ ಮಹತ್ವವಿದೆ. ಸೊ ಈ ಗುರು ಪೂರ್ಣಿಮೆ ಎಂದು ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಗುರುಗಳಿಗೆ ಗೌರವ ಆದರ ಸಮರ್ಪಣೆ ಮಾಡಿದಾಗೆ ಫಲತಾಂಬೂಲಗಳನ್ನ ನೀಡ್ತೇವೆ. ಹಾಗೆ ನಾವು ಈ ಇನ್ನೊಂದು ಮಾತಿದೆ. ಸೊ ಗುರುವಿಗೆ ಅಥವಾ ಕಲಿತ ವಿದ್ಯೆಗೆ ನಾವು ದಕ್ಷಿಣ ಕೊಡದೆ ಕಲಿತ್ರೆ ಆ ವಿದ್ಯೆ ನಮ್ಗೆ ಹತ್ತೋದಿಲ್ಲ ಅಂತ. ಸೊ ಹಾಗೇನಾದ್ರೂ ನಾವು ಗುರುಗಳಿಗೆ ದಕ್ಷಿಣೆ ಕೊಡದೆ ನಾವು ಏನಾದ್ರೂ ವಿದ್ಯೆ ಪಡ್ಕೊಂಡಿದ್ರೆ ಆ ಪಾಪನ ಕೂಡ ಈ ಗುರು ಪೂರ್ಣಿಮೆಯಂದು ನಾವು ಕಳ್ಕೋಬಹುದು. ಆ ದಿನದಂದು ನಾವು ದಕ್ಷಿಣೆ ರೂಪದಲ್ಲಿ ಗುರುಗಳಿಗೆ ನಮ್ ಕೈಲಾದಷ್ಟು ನೀಡಿ ನಮ್ಮ ಪಾಪಗಳನ್ನ ಕಳ್ಕೋಬಹುದು. ಹಾಗೆ ಇಲ್ಲಿ ಗುರುಗಳು ಅಂದ್ರೆ ದೇವತೆಗಳನ್ನು ಕೂಡ ಗೈಡ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕೆಂದ್ರೆ ನಾವು ಈಗ ನಮ್ಮ ನವಗ್ರಹಗಳನ್ನ ನೋಡ್ತೀವಿ, ಅದರಲ್ಲಿ ಬೃಹಸ್ಪತಿ ಅಥವಾ ಗುರುಗ್ರಹ ಏನಿದೆ. ಸೊ ಇದು ದೇವತೆಗಳ ಗುರು. ನಾವೀಗ ದೇವತೆಗಳದ ಒಂದು ಗುಂಪು, ಅದು ಒಂದು ರಾಜ್ಯ, ಅದಕ್ಕೆ ರಾಜ ಇಂದ್ರ ಅಂದ್ರೆ ಇಲ್ಲಿ ಗುರುವಾಗಿ ಅಥವಾ ಗೈಡರ್ ಆಗಿ ಇರುವುದು ಬೃಹಸ್ಪತಿ. ಹಾಗೆ ಈ ಗುರುವಿನ ಮಹತ್ವವನ್ನ ನೋಡಿದ್ರೆ ನಾವು ಒಂದು ಮನ್ವಂತರಕ್ಕೆ ಒಂದು ಸಪ್ತರ್ಷಿಯ ಗುಂಪು ಇರುತ್ತೆ. ಈಗ ನಾವಿರೋದು ವೈವಸ್ವತ ಮನ್ವಂತರದಲ್ಲಿ
ನಾವಿರೋದು ವೈವಸ್ವತ ಮನ್ವಂತರದಲ್ಲಿ, ಅದು ಶ್ವೇತ ಬರಹ ಕಲ್ಪದಲ್ಲಿ, ಕಲಿಯುಗದ ಶ್ವೇತ ಬರಹ ಕಲ್ಪದಲ್ಲಿದ್ದೇವೆ. ಸೊ ಈ ವೈವಸ್ವತ ಮನ್ವಂತರದ ಸಪ್ತರ್ಷಿಗಳು ಕಶ್ಯಪಾದಿ, ಭಾರತ್ವಜ, ಹಾಗೆ ಅನೇಕ ಸಪ್ತರ್ಷಿಗಳು ಇದ್ದಾರೆ. ಸೊ ನಾವು ಒಂದೊಂದು ಮನ್ವಂತರಕ್ಕೆ ಒಂದೊಂದು ಸಪ್ತರ್ಷಿಗಳ ಗುಂಪನ್ನ ಪಡಿತೇವೆ. ಒಂದೊಂದು ಮನ್ವಂತರಕ್ಕೆ ಒಬ್ಬ ಪುಣ್ಯ ಪುರುಷ ಇಂದ್ರನಾಗಿ ಬರ್ತಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬ್ರಹ್ಮನಿಗೆ 30 ಕೋಟಿ ಮನ್ವಂತರಗಳು ಸೇರಿದ್ರೆ ಒಂದು ಹಗಲಾಗುತ್ತೆ ಬ್ರಹ್ಮನಿಗೆ. ಸೊ ಈ ಒಂದು ಹಗಲು ಬ್ರಹ್ಮನಿಗೆ ನಮಗೆ 30 ಕೋಟಿ ಮನ್ವಂತರಗಳು. ಸೊ ಈ ಒಂದು ಮನ್ವಂತರದಲ್ಲಿ 4 ಯುಗಗಳಿರುತ್ತೆ. ಸೊ ಈ 4 ಯುಗಗಳಲ್ಲೂ ಕೂಡ ಗುರುವಿನ ಮಹತ್ವ ಅಷ್ಟೇ ಹೆಚ್ಚಾಗಿರುತ್ತೆ. ವೇದವ್ಯಾಸರು ಒಂದು ಮಾತನ್ನು ಕೂಡ ಹೇಳ್ತಾರೆ, ಏನಂದ್ರೆ ಕಲಿಯುಗ ಅತ್ಯಂತ ಶ್ರೇಷ್ಠ ಯುಗ 4 ಯುಗಗಳಲ್ಲಿ ಅಂತ ಅಂದ್ರೆ. ಸೊ ಯಾಕೆ ಅಂತ ಬೇರೆ ಋಷಿಗಳು ಕೇಳಿದಾಗ ಹೇಳ್ತಾರೆ, ಕಲಿಯುಗದಲ್ಲಿ ದೇವರನ್ನ ಪಡಿಯಕ್ಕೆ ಅಥವಾ ಗುರುಗಳನ್ನ ಪಡಿಯಕ್ಕೆ ಹೆಚ್ಚು ಕಷ್ಟ ಪಡಬೇಕಾಗಿಲ್ಲ, ಅವರು ಗುರುಗಳ ಮೊರೆ ಹೊಕ್ಕರೆ ಸಾಕು, ಅವರಿಗೆ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಕಡಿಮೆ ಕಷ್ಟಪಟ್ಟರೆ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗೋದು ಬರೀ ಕಲಿಯುಗದಲ್ಲಿ. ಹಾಗೆ ಮನುಷ್ಯನ ಆಯಸ್ಸು ಕಡಿಮೆ ಇರೋದ್ರಿಂದ ಗುರುಗಳು ಸಿಗೋದು ತುಂಬಾ ಸುಲಭ ಆಗುತ್ತೆ. ಆದ್ರೆ ಹುಡುಕಿ ಶ್ರದ್ಧೆಯಿಂದ ಕಲಿಯುವಂತ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಈಗಿನ ಜನರಿಗೆ ನಾವು ಗುರುಗಳು ಅಂದ್ರೆ ಗುರುಗಳಿಗೆ ಅನಾದರವನ್ನ ಮಾಡ್ತೇವೆ, ಅಗೌರವವನ್ನ ಕೊಡ್ತೇವೆ. ಹಾಗೆ ಟೀಚರ್ಸ್ ಯಾರಾದ್ರೂ ಸ್ಕೂಲಲ್ಲಿ ಇದ್ರೆ ಅವರು ಬೈದ್ರೆ ಅಥವಾ ಏನಾದ್ರು ಮಾಡಿದ್ರೆ ಅವರಿಗೆ ನಾವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಡ್ತೇವೆ. ಸೊ ಈ ಒಂದು ಕಾರ್ಯ ನಾವೇನ್ ಮಾಡ್ತೇವೋ ಇದು ನಮ್ಗೆ ತುಂಬಾ ಪರಿಣಾಮಕಾರಿಯಾಗಿ ಬೀರುತ್ತೆ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದ್ರೆ ಗುರುಗಳನ್ನ ಅನಾದರಗೈದ್ರೆ ಸೊ ನಮ್ಗೆ ಅದು ಪಾಪವಾಗಿ ಕನ್ವರ್ಟ್ ಆಗಿ ಆ ಒಂದು ಗತಿ ನಮಗೆ ಬರುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಸೊ ಅದಕ್ಕೆ ಎಂದು ಗುರುಗಳನ್ನ ಅನಾದರ ಮಾಡಬಾರ್ದು, ಹಾಗೆ ಅವರಿಗೆ ಅಗೌರವವನ್ನ ಕೊಡಬಾರ್ದು, ಎಂದು ಯಾವಾಗ್ಲೂ ಸಹ ಗೌರವದಿಂದ ನಡ್ಕೊಳ್ಬೇಕು ಅಂತ ಹೇಳ್ತೀನಿ. ಹಾಗೆ ಈಗ ನಮ್ಗೆ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಒಬ್ಬೊಬ್ಬ ಗುರು ಸಿಗ್ತಾರೆ. ಯಾಕಂದ್ರೆ ಒಂದು ಮಾತನ್ನು ಸಹ ಹೇಳಿಕೊಟ್ರೆ ಗುರು, ಅದೇ ನಾವು ಈಗ ನಮ್ಮ ಶಿಬಿರಾರ್ಥಿಗಳೆಲ್ಲ ಹೇಳಿದ್ರು ಗು ಅಂತ ಅಂದ್ರೆ ಅಂಧಕಾರ, ರು ಅಂದ್ರೆ ಹೋಗಲಾಡಿಸುವುದು ಅಂತ. ಹಾಗೆ ಈ ಗುರು ಕತ್ತಲಿಂದ ಬೆಳಕಿನತ್ತ ಹೋಗುವಾಗ ತಾನು ಉರಿದು ನಮ್ಗೆ ದೀಪವನ್ನ ದೀಪದ ಬೆಳಕನ್ನ ನೀಡುವಂತಹ ವ್ಯಕ್ತಿ. ಸೊ ನಮ್ಗೆ ಅದು ಏನು, ಆ ದೀಪ ಏನು ಅಂತ ಗೊತ್ತಾಗ್ಬೇಕಂದ್ರೆ ನಾವು ಖುದ್ದಾಗಿ ಉರಿಬೇಕು, ಆವಾಗ ಗೊತ್ತಾಗತ್ತೆ. ಅದ್ ನಮ್ಗೆ ಈಗಿನ ಜೀವನ ಕಾಲದಲ್ಲಾಗ್ಲಿ ಆಗಿನ ಜೀವಕಾಲದಲ್ಲಾಗ್ಲಿ ನಮ್ಗೆ ಪ್ರತಿಯೊಂದು ಕ್ಷಣದಲ್ಲೂ ಒಬ್ಬೊಬ್ಬ ಗುರು ಸಿಗ್ತಾನೆ. ಯಾಕಂದ್ರೆ ಒಂದು ಜ್ಞಾನವನ್ನು ನೀಡಿದ್ರು ಸಹ ಅವನು ಗುರುವೆ, ಅಥವಾ ಹೀಗೆ ಅಲ್ಲ ಹೀಗೆ ಹೀಗೆ ಮಾಡು ಅಂತ ಹೇಳಿದ್ರು ಸಹ ಅವನು ಗುರುವಾಗಿ ಕನ್ಸಿಡರ್ ಆಗ್ತಾನೆ. ಸೊ ಅದಕ್ಕೆ ಇಷ್ಟೊಂದು ಜನ ಗುರುಗಳು ಸಿಕ್ಕಾಗ ನಾವು ಅದನ್ನ ಮಿಸ್ ಯೂಸ್ ಮಾಡ್ಕೊಳ್ಬಾರ್ದು, ಹಾಗೆ ಅವರಿಗೆ ಅನಾದರ ಕೂಡ ಮಾಡಬಾರ್ದು. ಈಗ ಇವತ್ತಿನ ದಿನ ಇಲ್ಲಿಯವರೆಗೂ ನನ್ಗೆ ಗುರುವಾಗಿ ಬಂದ ಎಲ್ಲ ಗುರುಗಳಿಗೂ ಗುರು ಪೂರ್ಣಿಮೆ ಹಾರ್ದಿಕ ಶುಭಾಶಯವನ್ನ ಕೋರ್ತಾ, ಈಗ ನಮ್ಗೆ ಪ್ರೆಸೆಂಟ್ ಅಲ್ಲಿ ನನ್ನ ಗುರುವಾಗಿರುವಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವ್ರಿಗೂ ಕೂಡ ಮತ್ತೊಮ್ಮೆ ಗುರು ಪೂರ್ಣಿಮೆ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಸರ್ ನೀವು ಕೊಡ್ತಿರುವಂತ ಜ್ಞಾನಕ್ಕೆ ನೀವು ಮಾಡುತ್ತಿರುವಂತ ಜ್ಞಾನಾರ್ಜನೆಗೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಸೊ ವೀಕ್ಷಕರೇ, ಇಲ್ಲಿಯವರೆಗೂ ಮಾತಾಡಿದಂತಹ ಟೀಚರ್ ಶೈಲಜಾ ಅವರಿಗೆ, ಡಾಕ್ಟರ್ ಶಿವಶಂಕರ್ ಅವರಿಗೆ, ಹಾಗೆ ಟೀಚರ್ ಸವಿತಾ ರೆಡ್ಡಿ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆ ಬ್ಯಾಂಕರ್ ಶಾರದಾಬಾಯಿ, ಟೀಚರ್ ವಾಣಿ, ಹಾಗೆ ಹೋಮ್ ಮೇಕರ್ ಮಂಗಳಾ ಅವರು, ಹಾಗೆ ನಮ್ಮ ಬ್ಯಾಂಕರ್ ವಿರೂಪಾಕ್ಷ ಹಿರೇಮಠ ಅವರು, ಹಾಗೆ ನಮ್ಮ ಸ್ಪೀಕರ್ ಅಥವಾ ಉಪನ್ಯಾಸಕಿ ಪಾರ್ವತಿ ಮಣ್ಣೂರ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನೀವು ಈ ದಿನದ ವಿಡಿಯೋದಲ್ಲಿ ಗುರು ಪೂರ್ಣಿಮಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟ ಆಗಿದೆ, ಇದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಲೈಕ್ ಬಟನ್ ಇದೆ, ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಗುರು ಪೂರ್ಣಿಮೆ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೆ ನೀವಿನ್ನು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕ್ತಿರುವಂತಹ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ, ಅಲ್ಲಿವರೆಗೂ ನಮಸ್ತೆ.